शुक्रिया। ಪೂಜ್ಯ ಸದ್ಗುರು ಜೈ ಭಾರತ್ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದ ಪೂಜ್ಯ ಹವಾ ಮಲ್ಲಿನಾಥ್ ಮಹಾರಾಜರು ಸಾರ್ತಾ ಇದ್ದಾರೆ। ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಬಸವಣ್ಣನವರು ಒಂದು ಅಭೂತಪೂರ್ವ ಕ್ರಾಂತಿ ಮಾಡಿದ್ರು। ಇಡೀ ವಿಶ್ವವೇ ಇವತ್ತು ಬಸವ ಕಲ್ಯಾಣ ಮತ್ತು ಬಸವೇಶ್ವರರ ವಚನಗಳ ಕುರಿತು ತುಂಬಾ ವಿವರವಾಗಿ ಅಧ್ಯಯನ ಮಾಡ್ತಾ ಇದೆ। ಅದು ಪ್ರತಿಯೊಬ್ಬರ ಜೀವನದಲ್ಲಿ ಆಚರಣೆಗೆ ತರುವಂತೆ ವಿಶ್ವಸಂಸ್ಥೆ ಸೇರಿದಂತೆ ನಮಗೆಲ್ಲ ಗೊತ್ತಿರಬಹುದು ಲಂಡನ್ ನಲ್ಲಿ ಥೇಮ್ಸ್ ನದಿ ಪಕ್ಕದಲ್ಲಿ ಬಸವೇಶ್ವರ ಮೂರ್ತಿ ಇದೆ। ಇಂಥ ಬೆಳಕು ಚೆಲ್ಲುವ ಕೆಲಸ ವಿಶ್ವದಲ್ಲಿ ಆಗ್ತಾ ಇದೆ, ಅದು ಮೊದಲು ಭಾರತದಲ್ಲಿ ಆಗಬೇಕು। ಯಾಕಪ್ಪ ಅಂದ್ರೆ ಇಡೀ ವಿಶ್ವಕ್ಕೆ ದೊಡ್ಡ ಗ್ರಂಥ ನೀಡಿದ್ದಾರೆ, ಏನಪ್ಪ ಅಂದ್ರೆ ಸಮಾನತೆ। ಮತ್ತು ಈ ಭಾರತೀಯ ದಂಡ ಸಂಹಿತೆ ಅನ್ನೋದು 18ನೇ ಶತಮಾನದಲ್ಲಿ ಬ್ರಿಟಿಷರು ಬರೆದರು ಅಂತ ಹೇಳ್ತೇವೆ, ಆದ್ರೆ ಬಸವಣ್ಣನವರು 12ನೇ ಶತಮಾನದಲ್ಲಿ ಕೇವಲ ಒಂದು ವಚನದಲ್ಲಿ ಬರೆದರು, ತಳಬೇಡ ಕೊಲಬೇಡ ಹುಸಿಯ ನುಡಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಂಡಿಸಬೇಡ ಇದರು ಅಳೆಯಲು ಬೇಡ ಇದೇ ನಿನ್ನ ಅಂತರಂಗ ಶುದ್ಧಿ ಇದೇ ನಿನ್ನ ಬಹಿರಂಗ ಶುದ್ಧಿ ಅಂತ ಒಂದೇ ವಚನದಲ್ಲಿ ಕಳಂತನ ಮಾಡಬೇಡ ಸುಳ್ಳು ಹೇಳಬೇಡ 11ನೇ ಶತಮಾನದಲ್ಲಿ ಮಾಡ್ತಾ ಇದ್ದಾರೆ। ಪೂಜ್ಯರು ಹಾಕಿಕೊಟ್ಟು ಹೋದಂತ ದಾರಿಯಲ್ಲಿ ನಾವೆಲ್ಲರೂ ಕೂಡ ಸಾಗುತ್ತಾ ಬಸವಣ್ಣನ ವಿಚಾರಧಾರೆಗಳನ್ನು ನಾವು ಅರ್ಥಪೂರ್ಣವಾಗಿ ಆಚರಣೆ ಮಾಡೋಣ ಅಂತ ತಮ್ಮಲ್ಲಿ ತಿಳಿಬರ್ತಾ ಇದ್ದೇನೆ। ಯಾಕಪ್ಪ ಅಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಜಾತಿ ವಿಷಯದ ಮೇಲೆ ರಾಜಕಾರಣ ಆಗ್ತಾ ಇದೆ, ನ್ಯಾಯ ನೀತಿ ಸತ್ಯದ ಮೇಲೆ ರಾಜಕಾರಣ ಆಗ್ತಾ ಇಲ್ಲ। ಈ ರಾಜಕೀಯ ಕಾರಣದಿಂದ ಜಾತಿ ಜಾತಿಗಳ ಮಧ್ಯೆ ವೈಷಮ್ಯ ಉಂಟಾಗ್ತಾ ಇದೆ, ಜಾತಿ ಜಾತಿಗಳ ಮಧ್ಯೆ ಸಂಘರ್ಷ ಉಂಟಾಗ್ತಾ ಇದೆ। ಈ ವೈಷಮ್ಯ ಈ ಸಂಘರ್ಷ 130 ಕೋಟಿ ಭಾರತೀಯರ ಏನು ಮನಸ್ಸು ಏನದಲ್ಲ ಚಿತ್ರ ಮಾಡ್ತಾ ಇದೆ, ಅಶಾಂತಿ ವಾತಾವರಣ ಉಂಟಾಗ್ತಾ ಇದೆ। ಇದರಿಂದ ದೇಶದ ಐಕ್ಯತೆಗೆ ದೊಡ್ಡ ಗಂಡಾಂತರ ಇದೆ, ಅದಕ್ಕಾಗಿ ಮುಂಚಿತವಾಗಿ ಜಾಗೃತಿ ಮಾಡುವ ನಿಟ್ಟಿನಲ್ಲಿ ಪೂಜ್ಯರು ಈ ಯಾತ್ರೆ ಮೂಲಕ ಸಮಸ್ತ ದೇಶವಾಸಿಗಳಿಗೆ ಸಮಸ್ತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಏನು ಸಂದೇಶ ನೀಡಿದರಪ್ಪ ಅಂದ್ರೆ, ಯಾವಪ್ಪ ಭಾರತೀಯನ ಮೂಲ ದಾಖಲಾತಿಗಳಲ್ಲಿ ಜಾತಿ ಪದ ಬಳಸಬಾರದು, ಜಾತಿ ಅಂಶ ಸೇರಿಸಬಾರದು, ನಾನು ಭಾರತೀಯ ಎಂಬ ಅಂಶ ಮಾತ್ರ ಬರಬೇಕು, ನಾವು ಮೊದಲು ದೇಶ ಉಳಿಬೇಕು ನಂತರ ನಾವು ಉಳಿತೇವೆ, ದೇಶನೇ ಉಳಿದಿಲ್ಲ ಅಂದ್ರೆ ಯಾವ ಜಾತಿ ಯಾವ ಧರ್ಮಕ್ಕೂ ಉಳಿಗಾಲವಿಲ್ಲ। ಭಾಗವಹಿಸಲಿದ್ದಾರೆ ಅವರೆಲ್ಲ ಒಂದು ಉಪಸ್ಥಿತಿಯಲ್ಲಿ ಈ ಯಾತ್ರೆಯ ಸಮಾರೋಪ ಸಮಾರಂಭ ಅಲ್ಲಿ ನಡೆಯಲಿದೆ 30ನೇ ತಾರೀಕು ಒಟ್ಟಾರೆ ಈ ಪಾದಯಾತ್ರೆ ಉದ್ದೇಶ ಸಮಾನತೆ ಐಕ್ಯತೆ ಮತ್ತು ಭಾವನಾತ್ಮಕ ಭಾವೈಕ್ಯತೆಯನ್ನು ಮೂಡಿಸುವಂತದಾಗಿದೆ ಪಾದಯಾತ್ರೆ। ಇತ್ತೀಚಿನ ದಿನಗಳಲ್ಲಿ ಜಾತಿ ಜಾತಿ ವಿಶೇಷವಾಗಿ ಯಾತ್ರೆಯಲ್ಲಿ ಒಂದು ಭವ್ಯ ದಿವ್ಯ ಸಂದೇಶ ದೇಶವಾಸಿಗಳೇ ನೀಡಿದ್ದಾರೆ। ಏನಪ್ಪ ಅಂದ್ರೆ ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ಸಮಾನ ಶಿಕ್ಷಣ ಸಿಗಬೇಕು, ಸಮಾನ ಮೂಲಭೂತ ಹಕ್ಕುಗಳು ದೊರೆಯಬೇಕು, ವಿಶೇಷವಾಗಿ ಎಲ್ಲರ ದಾಖಲಾತಿಗಳಲ್ಲಿ ರಾಷ್ಟ್ರೀಯತೆ ಅಂತ ಏನು ಕಾಲಂ ಇದೆಯಲ್ಲ ಅಲ್ಲಿ ಭಾರತೀಯ ಎಂಬ ಅಂಶ ಕಡ್ಡಾಯವಾಗಿ ನಮೂದಿಸ್ತಾ ಇದ್ದಾರೆ, ಆದರೆ ಅಲ್ಲಿ ಜಾತಿ ಪದ ಅಂತ ಏನು ಬಳಸ್ತಾರಲ್ಲ ಎಲ್ಲಿ ಕೂಡ ಜಾತಿ ಹೆಸರು ಮೂಲ ದಾಖಲಾತಿಯಲ್ಲಿ ಬರಬಾರದು, ಮುಗಿಬೇಕು ಮತ್ತು ಬಸವಣ್ಣನ ಎಲ್ಲ ವಚನ ವಿಚಾರಧಾರೆಗಳು ನಮ್ಮ ಆಚರಣೆಯಲ್ಲಿ ಬರಬೇಕಂತ ಪೂಜ್ಯರು ಕರೆ ನೀಡಿದ್ದಾರೆ। ಧನ್ಯವಾದಗಳು। ವೈಜನಾಥ್ ಜಡಕಿ, ಈಗ ಯಾತ್ರೆ ಮುಂದೆ ಇವಾಗ ಎಷ್ಟು ಕಿಲೋಮೀಟರ್? ಯಾತ್ರೆ ಈಗ ಸರಿ ಸುಮಾರು ಒಂದು 20 ಕಿಲೋಮೀಟರ್ ಬಂದಿದೆ। ಈ ಯಾತ್ರೆ ಪ್ರತಿದಿನ 15-20 ಕಿಲೋಮೀಟರ್ ಮಾತ್ರ ಇರುತ್ತೆ। ಇದು ಒಟ್ಟಾರೆ 30ನೇ ತಾರೀಕಿಗೆ ಬಸವಣ್ಣನ ಕರ್ಮಭೂಮಿ ಕಲ್ಯಾಣದ ಕ್ರಾಂತಿ ಕೇಂದ್ರ ಬಸವ ಕಲ್ಯಾಣದಲ್ಲಿ 30ನೇ ತಾರೀಕಿಗೆ ಹೋಗಿ ತಲುಪಲಿದೆ। ನಂತರ ಅಲ್ಲಿ ತೇರ್ ಮೈದಾನ ಅಂತ ಇದೆ, ದೊಡ್ಡ ಮೈದಾನ ಇದೆ, ಅಲ್ಲಿ BKDB ಕಲ್ಯಾಣ ಭವನದಲ್ಲಿ ಹವಾ ಮಲ್ಲಿನಾಥ್ ಮಹಾರಾಜ್ ನಿರ್ಗುಡಿ ಅವರ ನೇತೃತ್ವದಲ್ಲಿ ಬೇಕು। ಯಾಕಪ್ಪ ಅಂದ್ರೆ ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ, ಕೇವಲ ಅನುದಾನ ಕೊಟ್ಟರೆ ಸಾಲದು, ಆ ಒಂದು ಕಲ್ಯಾಣ ಮಂಟಪದ ಪರಿಕಲ್ಪನೆ ಏನಿತ್ತು ಮತ್ತು ಅದು ಹಾಕಿಕೊಂಡಂತ ಅವಧಿ ಏನಿತ್ತು ಅದರೊಳಗೆ ಕಲ್ಯಾಣ ಮಂಟಪ ಪರಿಪೂರ್ಣವಾಗಿ ಆಗಬೇಕು। ಯಾಕಪ್ಪ ಅಂದ್ರೆ ಬಸವ ಕಲ್ಯಾಣದ ಅನುಭವ ಮಂಟಪ ಇಡೀ ಜಗತ್ತಿನ ಮೊದಲ ಸಂಸತ್ ಭವನ, ಅದು ಇಡೀ ಜಗತ್ತಿನ ಮೊದಲ ಸಂಸತ್ ಭವನ ಆ ಅನುಭವ ಮಂಟಪದಲ್ಲಿ ಅಲ್ಲಮ ಪ್ರಭು ಅವರ ಒಂದು ನೇತೃತ್ವದಲ್ಲಿ ಬಸವಣ್ಣ ಆಗಿರ್ಬೋದು ಆಗಿರ್ಬೋದು ಡೋರ ಕಕ್ಕಯ್ಯ ಸಮಗಾರ ಹರಳಯ್ಯ ಹೀಗೆ ಎಲ್ಲ ಜಾತಿ ಸಮಾಜದ ವಚನಕಾರರು ಸಮಾಜ ಸುಧಾರಣೆಗಾಗಿ ತಮ್ಮ ವಚನಗಳನ್ನು ಸಾದರಪಡಿಸಿದ್ರು। ನಿರಂತರ ಸುದ್ದಿಗಾಗಿ ಪ್ರಜಾಯತ್ನ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ನಿರಂತರ ಸುದ್ದಿಗಳನ್ನು ವೀಕ್ಷಿಸಿ।